ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಕಾಂಗ್ರೆಸ್ನ ಹಿರಿಯ ನಾಯಕ, ಕರ್ನಾಟಕದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅವರ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು ಆರಂಭ ಆಗಿದೆ. ಅದು ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ವಿರುದ್ಧವಾದಂಥ ರೀತಿಯ ಪ್ರತಿಭಟನೆಗಳು. ಅಂದರೆ ಅವರ ಪ್ರವಾಸದ ವೇಳೆ ಅವರ ಮೇಲೆ ಕಪ್ಪು ಬಾವುಟ ತರಿಸುವಂಥದ್ದು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದು ಒಂದು ಕಡೆ, ಆದರೆ ಮೊಟ್ಟೆ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಅಂದರೆ ಈ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ, ಇವೆಲ್ಲವೂ ಇವತ್ತು ಚರ್ಚೆಗೆ ಗ್ರಾಸ ಆಗಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದೊಂದು ರೀತಿಯ ರಾಜಕೀಯ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟು ಹೊಸ ಸಂಪ್ರದಾಯಕ್ಕೆ ಕರ್ನಾಟಕದಲ್ಲಿ ನಾಂದಿ ಹಾಡುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಗಮನಿಸ್ತೇವೆ. ಅಂದರೆ ಸಿದ್ದರಾಮಯ್ಯನವರು ಏನೋ ಒಂದು ಯಾರಿಗೂ ಇಷ್ಟವಾಗದ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅದನ್ನು ಆ ಕಾರ್ಯಕ್ರಮದ ವಿರುದ್ಧ ಪ್ರತಿಭಟನೆ ಮಾಡೋರು, ನೀವು ಯಾಕೆ ಇಲ್ಲಿ ಬಂದ್ರಿ, ಯಾಕೆ ಬರಬೇಕು ಅಂತೇಳಿ ಒಂದು ಪ್ರತಿಭಟನೆ ಮಾಡೋದು ಒಂದು ಅಲ್ಲಿ ಒಪ್ಪತಕ್ಕಂಥ ವಿಚಾರ. ಆದರೆ ಸಿದ್ದರಾಮಯ್ಯನವರು ಇವತ್ತಿನ ಪ್ರವಾಸ ಆಗ್ತಾ ಇರುವಂಥದ್ದು ಜನರಿಗೆ ನೆರೆ ಬಂದು ಅತಿವೃಷ್ಟಿಯಾಗಿ ಸಮಸ್ಯೆ ಆಗಿ ಒಬ್ಬ ಜವಾಬ್ದಾರಿಯುತ ಪ್ರತಿಪಕ್ಷದ ನಾಯಕನಾಗಿ ಅಲ್ಲಿ ಹೋಗಿ ಅಲ್ಲಿ ವಾಸ್ತವಾಂಶವನ್ನು ತಿಳ್ಕೊಂಡು ಅಲ್ಲಿ ಕೆಲಸಗಳು ಸರಿಯಾಗಿಲ್ಲದಂಥದ್ದು ಅಥವಾ ಪರಿಹಾರ ಸರಿಯಾಗಿ ಕೊಡದಿರುವಂಥದ್ದು, ಜನರ ಸಂಕಷ್ಟವನ್ನು ಅರಿಯುವಂಥದ್ದು, ಕಳಪ ಕಾಮಗಾರಿ ಹೀಗೆ ಹತ್ತಲು ಜವಾಬ್ದಾರಿ ಪ್ರತಿಪಕ್ಷ ನಾಯಕನಾಗಿ ಅರಿವಾಗ ಅಲ್ಲಿಯ ಜನ ಅವ್ರ ಮೇಲೆ ಎಷ್ಟೇ ಆಕ್ರೋಶವಿದ್ರೂ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ನಮ್ಗೆ ವಿರೋಧ ಇದೆ ಅಂತ ಹೇಳಬೇಕೇ ವಿನಃ ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ನಮ್ಗೆ ಶಕ್ತಿ ಇದೆ, ನಮ್ಮ ಯಾರು ಏನೂ ಮಾಡಲ್ಲ, ಆಡಳಿತ ನಮ್ಮ ಜೊತೆಯಲ್ಲಿದೆ, ಪೊಲೀಸರು ನಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದಾರೆ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿರುವಂಥ ಆಡಳಿತ ಪಕ್ಷದ ಕಾರ್ಯಕರ್ತರು ಈ ರೀತಿ ಪ್ರತಿಭಟನೆ ಮಾಡಿ ಅತಿರೇಕಕ್ಕೆ ಹೋಗ್ತಾ ಇರುವಾಗ ಇದು ರಾಜಕೀಯ ಸಂಘರ್ಷಕ್ಕೆ ಅವಕಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ? ಸಾಧ್ಯ ಇದೆ. ಯಾಕಂತೇಳಿದ್ರೆ ಈಗ ಯಾರ ವಿರುದ್ಧ ಇವರು ಪ್ರತಿಭಟನೆ ಮಾಡ್ತಾ ಇದ್ದವರೋ, ಸಿದ್ದರಾಮಯ್ಯ ಅವರು ಒಂದು ಕರ್ನಾಟಕದ ಒಂದು ಪ್ರಬಲ ರಾಜಕೀಯ ಪಕ್ಷದ ಮುಖಂಡರು, ಅವ್ರಿಗೂ ಅವ್ರಿಗಾದಂಥ ಬೆಂಬಲಿಗರು ಅಭಿಮಾನಿಗಳಿದ್ದಾರೆ, ಅವರು ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಹೀಗೆ ಅವರು ಇವರು ಪ್ರತಿಭಟನೆಗೆ ಅನವಶ್ಯಕ ಪ್ರತಿಭಟನೆಗಳನ್ನ ಮಾಡಿ ನಮ್ಮ ಆಡಳಿತ ವ್ಯವಸ್ಥೆಗೂ ಅನಗತ್ಯ ಕೆಲಸ, ಅನಗತ್ಯ ಒತ್ತಡ, ಯಾವುದೇ ಪ್ರಯೋಜನ ಇಲ್ಲ. ಇದರಿಂದ ಏನು ಲಾಜಿಕ್ ಎಂಡ್ ಅಂದರೆ ತಾರ್ಕಿಕ ಅಂತ್ಯ ಏನೂ ಹೋಗೋಕ್ಕಾಗಲ್ಲ. ಅವ್ರ ಪ್ರತಿಭಟನೆ, ಇವ್ರ ಪ್ರತಿಭಟನೆ, ಅನಗತ್ಯ ಪ್ರತಿಭಟನೆಗಳಿಗೆ ನಾವು ನಮ್ಮ ನಾಡು ಸಾಕ್ಷಿ ಆಗ್ತಾ ಇರುವಂಥದ್ದು. ಎಲ್ಲ ಓದಲ್ಲೆಲ್ಲ ಪ್ರತಿಭಟನೆ, ಅವ್ರ ಪರ ಇವ್ರ ವಿರುದ್ಧ ಅಂತೇಳಿ. ಅಂದರೆ ನಾವು ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು, ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವ ದಿಕ್ಕಲ್ಲಿರಬೇಕು ನಮ್ಮ ಒತ್ತಡಗಳು ಒತ್ತಾಯಗಳು ಅನ್ನೋದು ಬಿಟ್ಟು ಹಾದಿ ತಪ್ಪಿದ ಹೋರಾಟಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅಂತ. ದುರದೃಷ್ಟ ಅಂತ ಹೇಳಿದರೆ ಆಡಳಿತದ BJP ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಾ ಇದೆ, ಅವ್ರ ಕಾರ್ಯಕರ್ತರೇ ಪ್ರತಿಭಟನೆ. ಅವ್ರಿಗೇನು ಬೇಕು ಅಂದರೆ ಅವ್ರು ಸರ್ಕಾರದಲ್ಲಿ ಕೇಳ್ಕೊಬೋದು, ಅಥವಾ ಅವ್ರದ್ದು ಏನಾದ್ರು ಸಾಂಕೇತಿಕವಾಗಿ ವೈಯಕ್ತಿಕವಾಗಿ ನಿಂದನೆ ಆದಾಗ ಅಥವಾ ಅವ್ರ ವಿಚಾರಗಳಿಗೆ ವಿರೋಧವನ್ನು ನಡ್ಕೊಂಡಾಗ ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಹಾದಿ ಇದೆಯಲ್ಲ. ಹಾದಿ ತಪ್ಪಿದ ಹೋರಾಟಕ್ಕೆ ಕರ್ನಾಟಕವನ್ನು ನೀವು ಯಾವ ತಡೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನೋದಕ್ಕೆ. ಅಂದರೆ ನಾವೆಲ್ಲ ಹೇಳ್ತಾ ಇದ್ರಲ್ಲ UP ಮಾಡೆಲ್ ಅಂತ, UP ಮಾಡೆಲ್ ಕರ್ನಾಟಕಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆಯಾ, ಇದಾ UP ಮಾಡೆಲ್ ಅನ್ನೋ ಪ್ರಶ್ನೆ ಅಥವಾ ಅನ್ನೋ ಚರ್ಚೆ ಆರಂಭವಾಗಿರುವಂಥ. ಹಾಗಾಗಿ ಇವತ್ತಿನ ಈಗ ಸಿದ್ದರಾಮಯ್ಯನವರು ಕೊಡಗುಗೆ ಹೋದರು, ಕೊಡಗುಗೆ ಹೋದಾಗ ಅವರಿಗೆ ಸೈದ್ಧಾಂತಿಕವಾಗಿ ಅವ್ರನ್ನ ವಿರೋಧಿಸುವವರು ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆ ಮಾಡುವ ಹಕ್ಕು ಮಾಡಬೇಕು, ಕಪ್ಪು ಬಾವುಟ ಪ್ರದರ್ಶನ ಇದೆಲ್ಲ ಪ್ರತಿರೂಪ ಇದೆ. ಆದರೆ ಅತಿರೇಕಕ್ಕೆ ಹೋದಾಗ ಏನಾಗತ್ತೆ ಹೇಳಿ ಅಲ್ವಾ? ಈ ಸಂದರ್ಭದಲ್ಲಿ ಸರ್ಕಾರದ ಹೊಣೆ ಏನು, ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಇದನ್ನು ಹೇಗೆ ನಿಭಾಯಿಸಬೇಕು, ಜವಾಬ್ದಾರಿಯುತವಾದಂಥ ಆಡಳಿತ ಪಕ್ಷ ಅದನ್ನು ಹೇಗೆ ನಿಭಾಯಿಸಬೇಕು, ಮಜಾ ನೋಡೋದು. ಅಂದರೆ ಇವರು ಅದೇ ಬೇಕು, ಸಂಘರ್ಷಗಳು ಎರಡೂ ಪಕ್ಷಗಳ ಅವರ ಅಭಿಮಾನಿಗಳು ಇವರು ವಿರೋಧಿಗಳು ಪರಸ್ಪರ ಸಂಘರ್ಷ ಆಗ್ತಾ ಇದ್ದರೆ ಏ ಬೇಡಪ್ಪ ಅಂತ ಶಾಂತಿಯುತ ಶಾಂತಿ ಮಂತ್ರವನ್ನು ನಾಮಕೆ ವ್ಯವಸ್ಥೆ ಹೇಳುವಂಥ ಈ ರಾಜಕೀಯ ಪಕ್ಷಗಳು ಈ ಜನಸಾಮಾನ್ಯರು ಕಾರ್ಯಕರ್ತರ ಸಂಘರ್ಷಗಳನ್ನೇ ಅಸ್ತ್ರವಾಗಿ ಇಟ್ಕೊಂಡು ಅದನ್ನೇ ಬಂಡವಾಳ ಆಗಿ ಇಟ್ಕೊಂಡು ರಾಜಕಾರಣ ಮಾಡುವಂಥ ಒಂದು ರೀತಿಯಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ನಾವು ಕರ್ನಾಟಕದ ರಾಜಕೀಯ ಪಕ್ಷಗಳು ಹೋಗ್ತಾ ಇರೋವಂಥದ್ದು ದುರದೃಷ್ಟ ಅಲ್ವೇ? ಅಂದರೆ ಜನರು ಹೊಡೆದಾಡ್ಕೊಂಡು ಸಾಯ್ತಾ ಇರಲಿ, ನಾವು ಸಾಂತ್ವನ ಹೇಳೋದನ್ನ ನಾವು ಬಿಡಿಸ್ದಂಗೆ ಮಾಡೋಣ ಅಂತ ಹೇಳೋದು ಇದೇ ಜಗಳವನ್ನೇ ನಿರೀಕ್ಷೆ ಮಾಡ್ತಾ ಇದೆಯಾ ರಾಜಕೀಯ ಪಕ್ಷಗಳು? ಕರ್ನಾಟಕಕ್ಕೆ ಇದು ಬೇಕಾ? ಸೈದ್ಧಾಂತಿಕವಾಗಿ ಅವರವರ ನಿಲುವು, ಅವರವರ ಸಾಧನೆಗಳು, ಅವರ ಕೆಲಸ ಕಾರ್ಯಗಳ ಮೂಲಕ ಜನರ ಸಾಮಾನ್ಯರ ಬಳಿ ಹೋಗಿ ಅಧಿಕಾರಕ್ಕೆ ಬರೋದು ಅಥವಾ ಚುನಾವಣೆ ಎದುರಿಸೋದು ಆ ಧೈರ್ಯ ಆ ತಾಕತ್ತು ಇರಬೇಕು. ಅದು ಬಿಟ್ಬಿಟ್ಟು ಜನರನ್ನು ಹೊಡೆದಾಡಿಸ್ಕೊಂಡು ಜನರನ್ನು ಹದಿಬಿದಿಯಲ್ಲಿ ಹೊಡೆದಾಡಿಸ್ಕೊಂಡು ಪರ ವಿರೋಧ ಸಂಘರ್ಷಗಳಿಗೆ ನೀವು ಬೆಂಕಿ ಹಚ್ಕೊಂಡು ನಂದಿ ಹಾಡುವಂಥದ್ದು ಇದು ರಾಜಕಾರಣನ? ಇದು ಕರ್ನಾಟಕಕ್ಕೆ ಬೇಕಾ? ಸಿದ್ದರಾಮಯ್ಯನವರು ಹೋಗ್ತಾ ಇರೋದಕ್ಕೆ ಅವ್ರ ವಿಚಾರಗಳನ್ನ ಒಪ್ಪದಿರುವಂಥ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ. ಎಲ್ಲವೂ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳಬೇಕು ಅಂತ ಏನಿಲ್ಲ.
ಆದರೆ ಅವರ ನಿಲುವನ್ನು ವಿರೋಧಿಸೋರು ಬಗೆ ಇದೆಯಲ್ಲ, ಈಗ ಅವ್ರಿಗೆ ಹೋದ್ರೆ ಕೆಲವರು ಕೂಡ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕೆಲವರು ಅವರನ್ನು ವಿರೋಧಿಸೋರು ಮಾಡಲಿ, ಅದಕ್ಕೊಂದು ಮಿತಿ ಇದೆಯಲ್ಲ, ಅದು ಹಾಗೆ ಮಾಡಿ ಅದು ಇನ್ನೊಬ್ಬರು ಏನಾದ್ರು ಕೈ ಮೇಲೆ ಅಂದರೆ ಒಂದು ವೇಳೆ ನೋಡೋಣ, ಒಂದು ಗುಂಪನ್ನು ನೀವು ಮಾಬ್ ಮೆಂಟಾಲಿಟಿ ನಿಮ್ಗೆ ಗೊತ್ತಿರುತ್ತೆ, ಇವರಿಗೆ ಸರ್ಕಾರಕ್ಕೂ ಗೊತ್ತಿರುತ್ತೆ, ಒಂದು ಗುಂಪಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಸಾಂಕೇತಿಕ ಮಾಡಬೇಕು ಅಂತ ಇರ್ತಾನೆ, ಅತಿಯಾದ ಘೋಷಣೆಗಳಾಗುತ್ತೆ, ಮಧ್ಯದಲ್ಲಿ ಯಾರೊಬ್ಬ ಕಿಡಿಗೇಡಿ ಸೇರಿಕೊಂಡು ಮಾಡಬಾರ್ದನ್ನು ಮಾಡಿಬಿಟ್ರೆ ಅನಾಹುತ ಆದರೆ ಯಾರು ಹೊಣೆ? ಆಗ ಎಲ್ಲವೂ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಡ್ರಾಮಾ ಮಾಡಿಕೊಂಡು ಜನರ ಆ ಹೊಡೆದಾಟವನ್ನು ನೋಡ್ಕೊಂಡು ಮಜಾ ನೋಡೋಕ್ಕಿರುವಂಥದ್ದ ರಾಜಕೀಯ ಪಕ್ಷಗಳು ಮತ್ತು ಅದರ ನಾಯಕರುಗಳು. ಈಗ ಕಾಂಗ್ರೆಸ್ನವರು ಬೀದಿಗಿಳಿತಾರೆ, ಇವರು ಅವ್ರ ಪರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ, ಅಲ್ಲೂ ಕೂಡ ಅವನು ಯಾರೊಬ್ಬ ಕಿಡಿಗೇಡಿ ಸೇರ್ಕೊತಾನೆ, ಅವನೇನೋ ಒಂದು ಮಾಡ್ತಾನೆ, ಸ್ಟಾರ್ಟ್ ಆಗುತ್ತೆ ರಾಜ್ಯದಲ್ಲಿ ಆರಂಭ ಆಗುತ್ತೆ. ಇವರು ಯಾರೋ ಮುಖ್ಯಮಂತ್ರಿನೋ ಇನ್ನೊಬ್ಬರು ಇವ್ರ ಗೃಹಮಂತ್ರಿನೋ ಯಾರೋ ಹೋಗಬೇಕಾದ್ರೆ ಕಾಂಗ್ರೆಸ್ ಅವನೊಂದು ಕಪ್ಪು ಬಾರ್ಡರ್ ಹಿಡಿತಾನೆ, ಅಲ್ಲಿಂದ ಒಬ್ಬ ಏನೋ ಒಂದು ಎಸಿತಾನೆ. ಆಗ ಹೀಗೆ ನಡ್ಕೊಳತ್ತಾ, ಹೀಗೆ ಮಾಡ್ತಾರಾ, ಹೀಗೆ ಮಾಡುತ್ತೆ ಸರ್ಕಾರ. ಜನರು ಈ ಪ್ರತಿಭಟನೆ ಮಾಡೋ ಹಾದಿ ತಪ್ಪೋದಕ್ಕೆ ಕಾರಣ ಏನು ಗೊತ್ತಾ? ಈ ಸರ್ಕಾರಗಳ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಆಡಳಿತದ ಮೇಲೆ ಆಡಳಿತ ನಡೆಸೋರಿಗೆ ಹಿಡಿತ ಇಲ್ದಿರೋದು. ಆಡಳಿತದಲ್ಲಿ ಅಧಿಕಾರಿಗಳ ಮೇಲೆ ಮತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ಹಿಡಿತ ಇರಬೇಕು, ಭಯ ಇರಬೇಕು. ಈಗ ಸರ್ಕಾರದ ಪರವಾಗಿ ಅಂದರೆ ಪರವಾಗಿ ಇರೋರು ಹೋರಾಟಕ್ಕೆ ಬಂದಾಗ ಸಹಜವಾಗಿ ಪೊಲೀಸರು ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರೋದು, ಸ್ವಲ್ಪ ಹಿಡ್ದಂಗೆ ಮಾಡೋದು ಅಷ್ಟೇ, ಬಿಗಿಯಾದ ಕ್ರಮಗಳನ್ನ ಕೈಗೊಳ್ಳಲ್ಲ. ಇದು ಗೊತ್ತಿರುತ್ತೆ, ನಮ್ಮನ್ನೇನು ಮಾಡಲ್ಲ ಪೊಲೀಸ್ನವರು. ಆಗ ಇಂಥವೆಲ್ಲ ನಡೀತವೆ. ಈಗ ಮಡಿಕೇರಿಯಲ್ಲಾದ ಘಟನೆಯನ್ನು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಆಗುತ್ತೆ, ನಾಳೆನೂ ಆಗುತ್ತೆ, ನಾಡಿದ್ದು ಆಗುತ್ತೆ, ಪರನೂ ಆಗುತ್ತೆ, ವಿರೋಧನೂ ಆಗುತ್ತೆ. ಹೋರಾಟಗಾರನ ಪೊಲೀಸ್ನವರು ವಶಕ್ಕೆ ತಗೊಂಡಾಗ ಕೆಲವರು BJP ಅವರು ಹೋಗ್ಬಿಡ್ತಾರೆ, ಹೋಗಿದ್ದಾರೆ, ಶಾಸಕರುಗಳು ಹೋಗಿದ್ದಾರೆ. ಆ ಶಾಸಕರುಗಳು ನೇರವಾಗಿ ನಿಂತು ಬಂದು ಹೇಳಬೇಕು, ನಾವೇ ಮಾಡಿಸಿದ್ದು, ನಾವೇ ಮಾಡ್ತಿರೋದು, ನಾವು ಮಾಡೋದೇ ಹೀಗೆ ಅಂತ. ಹಂಗೆ ಮಾಡ್ತಾರಾ? ಆ ಥರದ ರಾಜಕಾರಣ ಮಾಡ್ತಾರಾ? ಮಾಡೋಕ್ಕೆ ಸಾಧ್ಯ ಏನೋ ಇದೆಯಾ? ನಾಳೆ ಇವ್ರು ಹೇಳ್ದಂಗೆ ನಿಮ್ಮ ಮುಖ್ಯಮಂತ್ರಿಗಳು ಹೆಂಗೆ ಓಡಾಡ್ತಾರೆ ನೋಡೇ ಬಿಡೋಣ ಅಂತ ಹಂಗೆ ಮಾಡೋಕ್ಕೆ ಆರಂಭ ಮಾಡಿಬಿಟ್ರೆ ಒಂದು ನೀತಿ ನಿಲುಗಳಿರಬೇಕು. ಹೋರಾಟಕ್ಕೂ ಪ್ರತಿಭಟನೆಗೂ ನಿಯಮ ಇರಬೇಕು. ಅನಗತ್ಯವಾದ ಹೋರಾಟಗಳು ಸೈದ್ಧಾಂತಿಕ, ಈಗ ಒಬ್ಬ ಜವಾಬ್ದಾರಿಯುತ ಪ್ರತಿಪಕ್ಷ ನಾಯಕನಾಗಿ ಆಯಾ ಎಲ್ಲೆಲ್ಲಿ ನೆರೆ ಪೀಡಿತ ಪ್ರದೇಶಗಳು ಹೋಗೋದು, ಆ ಸ್ಥಳೀಯ ಜನರಿಗೆ ಪರವಾಗಿ ಹೋಗುವಂಥದ್ದು. ಸರ್ಕಾರ ಮಾಡುವಾಗ ಏನಾದರೂ ಎಡವಟ್ಟುಗಳಾಗಿರ್ತವೆ ಅಥವಾ ಲೋಪಗಳಾಗಿರ್ತವೆ ಅಥವಾ ವೈಫಲ್ಯಗಳಾಗಿರ್ತವೆ, ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸರ್ಕಾರದ ಎಲ್ಲೋ ಎಡವು ಇರ್ತವೆ, ಇದನ್ನು ಗಮನ ಸೆಳೆಯೋದು ಯಾರು? ಇದ್ರ ಪರವಾಗಿ ಹೋರಾಟ ಮಾಡಿ ನಿಮ್ಮ ಪರವಾಗಿ ಆ ಭಾಗದ ಜನರ ಪರವಾಗಿ ಧ್ವನಿ ಎತ್ತೋದು ಯಾರು? ನೀವೇ ನಿಮ್ಮ ಪಕ್ಷದ ಕಾರ್ಯಕರ್ತರ ಧ್ವನಿ ಎತ್ತಿಬಿಡ್ತೀರಾ? ಎಲ್ಲಿ ಎತ್ತುತ್ತೀರಿ ನಿಮ್ಮ ಪಕ್ಷದ ಸರ್ಕಾರದ ವಿರುದ್ಧ? ಎಲ್ಲಿ ನೀವು ಪ್ರತಿಭಟನೆ ಮಾಡ್ತೀರಿ? ಮಾಡೋಕ್ಕಾಗಲ್ಲ, ನೀವು ಮಾಡಲ್ಲ. ಯಾಕಂತೇಳಿ ನೀವು ಅವ್ರ ಮುಲಾಜಲ್ಲಿ ಇರ್ತೀರಿ ಅಥವಾ ನೀವು ಬ್ಲೈಂಡ್ ಆಗಿ ಅವ್ರನ್ನ ಫಾಲೋ ಮಾಡ್ತಿರ್ತೀರಿ. ಸಹಜವಾಗಿ ಒಂದು ಆಡಳಿತ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಇರಬೇಕಾಗುತ್ತೆ. ವಿರೋಧ ಪಕ್ಷ ಕೆಲಸನೂ ಅದೇ, ಸಿದ್ದರಾಮಯ್ಯನವ್ರ ಕೆಲಸನೇ ಅದು, ಹೋಗಬೇಕು, ಅಲ್ಲಿ ಲೋಪಗಳನ್ನ ಎತ್ತಿಡಬೇಕು, ಆಗಿಲ್ದಿರೋ ಜನರ ಆಗಿದ್ದು ಪರವಾಗಿ ಧ್ವನಿ ಎತ್ತಬೇಕು. ಅದಕ್ಕೆ ನಿಮ್ಮ ಜಿಲ್ಲೆಗಳಿಗೆ ನಿಮ್ಮ ಪ್ರದೇಶಗಳಿಗೆ ಬರುವಾಗ ನೀವು ನಿಮ್ಮ ವೈಫಲ್ಯಗಳನ್ನು ಮುಚ್ಚಿಡಬೇಕು ಅಲ್ವೇ? ಗೊತ್ತಾಗಬಾರ್ದು ಕಳಪೆ ಕೆಲಸಗಳು ಅಥವಾ ಸರ್ಕಾರದ ವೈಫಲ್ಯಗಳು ಆಚೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಡ್ರಾಮಾ ಮಾಡ್ತಾ ಇದ್ದೀರಾ? ಇದೇನಿದು? CM ಇದನ್ನು ಖಂಡಿಸಿದ್ದಾರೆ, ಯಾರು ಯಡಿಯೂರಪ್ಪನವ್ರು ಖಂಡಿಸೋದಲ್ಲ, ಒಂದು ಸೈದ್ಧಾಂತಿಕವಾಗಿ ಒಂದು ಸಂದೇಶವನ್ನು ಕೊಡಬೇಕು. ಏನು ನಮ್ಮ ನಿಲುವು? ಈಗಪ್ಪ ನಮ್ಮದು ವೈಫಲ್ಯಗಳು ಅವ್ರು ಹೇಳಿ, ನಾವು ನಮ್ಮ ಕೆಲಸಗಳು ಮಾಡೋಣ, ನಿಮ್ಗೆ ತೃಪ್ತಿ ಇಲ್ಲ ಅಂದರೆ ಹೇಳಿ. ಜನರನ್ನು ಕನ್ವಿನ್ಸ್ ಮಾಡೋ ರೀತಿ ಹೀಗೆ, ಅದು ಬಿಟ್ಟು ಕಲ್ಲೊಡಿಸೋದು, ಹೊಟ್ಟೆ ಒಡಿಸೋದು, ಇದು ಒಟ್ಟಾರೆಯಾಗಿ ಕರ್ನಾಟಕದ ರಾಜಕಾರಣದ ಹಾದಿಯನ್ನು ತಪ್ಪಿಸುವಂಥ ವ್ಯವಸ್ಥಿತ ಸಂಚು ಇದು. ಇದು ಚುನಾವಣಾ ವರ್ಷ, ಇನ್ನೇನೇನು ಇಂಥ ಕೆಟ್ಟ ಘಟನೆಗಳಿಗೆ ಕರ್ನಾಟಕ ಸಾಕ್ಷಿ ಆಗಬೇಕು. ನೋಡಿ, ಇದು ಇವತ್ತು ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರಿಗೆ, ಅವರು ಒಂದು ಪ್ರತಿಪಕ್ಷ ನಾಯಕ, ಮಾಜಿ ಮುಖ್ಯಮಂತ್ರಿ ಆದವರು, ಒಂದು ಪ್ರಬಲ ಸಮುದಾಯದ ಒಂದು ನೇತಾರರವರು, ಒಂದು ಪಕ್ಷದ ಪ್ರಮುಖರು. ಅವರು ಇತ್ತೀಚೆಗೆ ಅವರ ಏನು 75 ಹುಟ್ಟಬನ್ನು ಆಚರಿಸೋದು, ಏನು ರಾಜ್ಯಾದ್ಯಂತ ಅವ್ರಿಗೆ ತಿಕ್ಕಾಬಟ್ಟೆ ಬೆಂಬಲಿಗರು, ಅವರ ಅಭಿಮಾನಿಗಳು ಬಂದು ಸೇರಿದ್ರು, ಅವ್ರಿಗೊಂದು ಬೆಂಬಲ ವ್ಯಕ್ತ ಆಯಿತು. ಇವರೆಲ್ಲ ತಿರುಗಿ ಬೀಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮಗಿರೋ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು BJP ಕಾರ್ಯಕರ್ತರಿಗೆ ಶೋಭೆ ತರೋದಿಲ್ಲ. ಅವರು ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ಬೇಕು, ಅವ್ರ ಸೈದ್ಧಾಂತಿಕವಾಗಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಅವ್ರ ಬೇಗ ಕಪ್ಪು ಬಾವುಟ ಪ್ರದರ್ಶನ ಮಾಡೋದ ಅಥವಾ ಅವ್ರ ವಿರುದ್ಧ ಹೋರಾಟ ಮಾಡೋದ, ಅವರ ವಿಚಾರಗಳನ್ನ ವಿರೋಧಿಸೋದ, ಅವ್ರ ವಿಚಾರಗಳನ್ನ ವಿರೋಧಿಸ್ಕೊಂಡು ಜನರ ಬಳಿ ಹೋಗೋದ, ಇದು ಮಾಡಬೇಕು. ಮಾಡಿದ್ರೇ ರಾಜಕೀಯ ಹೊಗಳ್ಕೊಂಡು, ಯಾರು ಈಶ್ವರಪ್ಪ ಹೇಳ್ದಂಗೆ ಪರಸ್ಪರ ಹೊಗಳ್ಕೊಂಡು ಇರಲ್ಲ. ಅವ್ರ ತಪ್ಪುಗಳನ್ನ ಇವ್ರು ಹೇಳ್ಬೇಕು, ಇವ್ರ ತಪ್ಪುಗಳನ್ನ ಹೇಳ್ತಾ ಇರಬೇಕು, ಇಲ್ಲಾಂದರೆ ರಾಜಕಾರಣ ಆಗೋದಿಲ್ಲ, ಅದು ವಾಸ್ತವ. ಹಾಗಂತೇಳಿ ಅದಕ್ಕೆ ರೀತಿ ನೀತಿ ರಿವಾಜುಗಳು ಇರ್ತಾವಲ್ಲ, ಏನು ಮಾಡ್ತಾ ಇದೆ ಗೃಹ ಇಲಾಖೆ? ಏನು ಮಾಡ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಬರುವಾಗ ಈ ಥರದವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗಲ್ವೇನು? ಎಷ್ಟು ಜನ ಸೇರ್ತಾರೆ, ಅದನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗಲ್ವೇನು? ಯಾಕೆ ಮೃದು ಧೋರಣೆ
ಅಂದರೆ ಗಲಾಟೆ ಮಾಡಲಿ ಅಂತಲೇ. ಅಂದರೆ ಇದರಲ್ಲಿ ಸರ್ಕಾರದ ಕೈವಾಡ, ಇದು ಸರ್ಕಾರದ ಪ್ರಾಯೋಜಿತ ಗಲಾಟೆ ಅನ್ನೋದ್ರಲ್ಲಿ ಯಾವುದೇ ಅವ್ರು ಹೇಳೋದ್ರಲ್ಲೇ ತಪ್ಪಿದೆ ಅಂತ ಅನಿಸ್ತಾ ಇದೆಯಾ? ಕರ್ನಾಟಕವನ್ನು ನೀವು ಏನು ಮಾಡೋಕ್ಕೆ ಹೋಗಿದ್ದೀರಿ, ಯಾರಿಗೆ ಮಾದರಿ ಮಾಡಿ ಹೊರಟಿದ್ದೀರಿ ಅಂದರೆ ಯಾವ ಮಾದರಿಯ ರಾಜಕಾರಣಕ್ಕೆ ಸಂಘರ್ಷವನ್ನು ವೇದಿಕೆಯಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ? ಇದೆಲ್ಲ ಕರ್ನಾಟಕದಲ್ಲಿ ಈತವೆಲ್ಲ ನಡೀತಾ ಇರಲಿಲ್ಲ. ಇದೆಲ್ಲ ಈ ಏನು ರಾಜಕೀಯ ಕೊಲೆಪಾತಕಗಳಲ್ಲಿ ನಡೀತಾ ಇದ್ದಿದ್ದು ಯು ಪಿ, ಬಿಹಾರ, ಕೇರಳ ಅಲ್ಲೆಲ್ಲ ನಡೀತಾ ಇತ್ತಪ್ಪ. ಇದು ಯಾಕೆ ಕರ್ನಾಟಕಕ್ಕೆ ಯಾಕೆ ಕಾಲಿಡಿಸ್ತಾ ಇದ್ದೀರಿ? ಯಾಕೆ ಇದಕ್ಕೆ ನೀವು ಕಡಿವಾಣ ಹಾಕಲ್ಲ? ಇದಕ್ಕೆ ಹೊಣೆ ಯಾರು? ಸರ್ಕಾರ ಏನು ಹೇಳುತ್ತೆ? ಕೇವಲ ಸಾಂಕೇತಿಕವಾಗಿ ಖಂಡಿಸ್ತೀನಿ, ನಾವು ವಿರೋಧಿಸ್ತೀನಿ ಅಂತ ಹೇಳೋ ಮೂಲಕ ಇದೇನಾ ಕ್ರಮ ತಗೊಳ್ತೀನಿ, ನಾವು ಬಿಗಿ ಕ್ರಮ ಕಟ್ಟುನಿಟ್ಟಿನ ಕ್ರಮ ಅಂದಾಗ ಸರ್ಕಾರದ ವಿರುದ್ಧ ಅವ್ರ ಪಕ್ಷದವರು ತಿರುಗಿಬಿದ್ದಿದ್ರು ಮಂಗಳೂರು ಘಟನೆಗಳಾದಾಗ. ಈಗೇನಾಗುತ್ತೆ? ಇಡೀ ರಾಜ್ಯವೇ ತಿರುಗಿಬೀಳುತ್ತೆ. ಅದಕ್ಕೂ ಮುನ್ನ ಗೃಹ ಇಲಾಖೆ, ರಾಜ್ಯ ಸರ್ಕಾರ ಬಿಗಿ ನಿಲುವು ಅಂದರೆ ಹೇಗೆ ಹೇಗಿರಬೇಕು ಅನ್ನೋದನ್ನು ಕೆಲವು ಕಡೆಯಿಂದ ಮಾದರಿಗಳನ್ನ ತರಿಸ್ಕೊಂಬ ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲ ಒಂದು ಹೇಳಿಕೆ ಕೊಟ್ಕೊಂಡು ಸುಮ್ಮನೆ ಕೂತ್ರೆ ಕೆಲಸಗಳು ಆಗಲ್ಲ. ಈ ಕೃತ್ಯ, ಈ ಘಟನೆ ಖಂಡಿತವಾಗಲೂ ಇದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಪ್ರತಿಭಟನೆಗಳಿಗೆ ವಿರೋಧ ಇಲ್ಲ, ಅವ್ರು ಎಲ್ಲ ಕಡೆ ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಮಾಡಿದಾಗ ಅವ್ರ ಕಾರ್ಯಕರ್ತರು ಮಾಡ್ತಾರೆ, ಸಂಘರ್ಷ ಆಗುತ್ತೆ, ಜನಸಾಮಾನ್ಯರು ಹೊಡೆದಾಡ್ತಾರೆ. ನಮ್ಗೆ ಅಗತ್ಯವಿರುವ ನಮಗೇನು ಬೇಕಿರೋದು ಹೇಳಿ ಸಮಾಜಕ್ಕೆ, ಅಭಿವೃದ್ಧಿ ಅಥವಾ ನಮಗೇನಾಗಬೇಕು, ನಮ್ಮ ಊರಿಗೇನಾಗಬೇಕು, ನಮ್ಮ ರಾಜ್ಯಕ್ಕೆ ಏನಾಗಬೇಕು, ನಮ್ಮ ನಾಡಿಗೆ ಏನಾಗಬೇಕು, ಎಲ್ಲೆಲ್ಲಿ ಆಗಿಲ್ಲ, ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆಗಳು, ಅದಕ್ಕಾಗಿ ಹೋರಾಟ ಆಗಬೇಕೇ ಅಲ್ವೇ? ಪ್ರತಿನಿತ್ಯ ಬೆಳೆದಿರೋ ಜನಸಾಮಾನ್ಯ, ಮೊದಲೇ ನಾವು ಕೋವಿಡ್ ಬಂದುಬಿಟ್ಟು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿ ಜನಸಾಮಾನ್ಯರ ಬದುಕು ಪಾತಾಳಕ್ಕೆ ಹೋಗಿದೆ. ಹೀಗಿರುವಾಗ ಇದೊಂದು ಏನಾಗುತ್ತೆ, ಇದು ಹೋರಾಟಗಾರರನ್ನು ನಾವು ಈ ಥರದ ಹೋರಾಟಗಾರರನ್ನು ನಾವು ಏನು ಅಂತ ಹೇಳ್ಬೋದು ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಅಂದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲು ಒಂದಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ನಿರುದ್ಯೋಗ ಸಮಸ್ಯೆಗಳನ್ನ ನಾವು ಹೋಗಲಾಡಿಸ್ತೀವಿ, ವರ್ಷಕ್ಕೆ ಇಷ್ಟು ಕೋಟಿ ನಿರುದ್ಯೋಗ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಅದ್ರ ಬಗ್ಗೆ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಇನ್ನಿತರ ವಿರೋಧ ಪಕ್ಷಗಳಿಗೆ ಭಾಳ ಕೋಪ ಇದೆ. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೂ ಇದೆ, ಉದ್ಯೋಗ ಸೃಷ್ಟಿಸುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಅದೊಂದು ಒಂದು ಪೊಲಿಟಿಕಲಿ ಏನು ಸಂಘರ್ಷದ ವಿಚಾರಗಳು. ಈ ಆಡಳಿತಕ್ಕೆ ಬಂದ ಮೇಲೆ ಒಂದಷ್ಟು ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ಅಂತ. ಇವ್ರಿಗೇನು ಉದ್ಯೋಗ ಇಲ್ಲ, ಮೂರು ಹೊತ್ತು ಇದೇ ಕೆಲಸ, ಸಂಘರ್ಷ, ಅವರು ಅವ್ರನ್ನ ವಿರೋಧಿಸೋದು, ಇವ್ರ ವಿರುದ್ಧ ಕೇತು ಕಟ್ಟೋದು, ಗಲಾಟೆಗಳು ಮಾಡೋದು, ಇದಕ್ಕೆ ಒಂದಷ್ಟು ಜನರನ್ನ ಸೃಷ್ಟಿ ಮಾಡಿದಂಗೆ ಕಾಣ್ತಾ ಇದೆ. ಅಂದರೆ ಈ ಥರದವ್ರನ್ನೆಲ್ಲ ನಾವು ನಿರುದ್ಯೋಗಿಗಳನ್ನು ಕರಿತೇವೆ, ಕರಿಬೇಕಾಗುತ್ತೆ. ಸಮಾಜ ಘಾತುಕ ಶಕ್ತಿಗಳಾಗಿ ಈ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳು ಮಾಡ್ತಾ ಇರೋ ಕೆಲಸನೇನು ಅಂತ ಅಂದರೆ, ಉದ್ಯೋಗ ಸೃಷ್ಟಿ ಬದಲು ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಿದಂತೆ ಕಾಣ್ತಾ ಇದೆ. ಇದೆಲ್ಲ ನಿರುದ್ಯೋಗಿಗಳ ಪಟ್ಟಪತ್ತ ಇದಾಗಿರೋ ಕೆಲಸ. ಇದೆಲ್ಲ ನಮಗೆ ಶೋಭೆ ತರೋದಿಲ್ಲ, ಇದೆಲ್ಲ ಕರ್ನಾಟಕಕ್ಕೆ ಸೂಟ್ ಆಗಲ್ಲ. ಇವೆಲ್ಲ ಕರ್ನಾಟಕ ರಾಜಕಾರಣದ ಕ್ರಮನೇ ಬೇರೆ, ಅದು ರೀತಿ ರಿವಾಜುಗಳ ಬೇರೆ. ಒಂದೊಂದು ಮೌಲ್ಯ ಇದೆ, ಒಂದು 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 ಗತ್ತು ಇದೆ, ಒಂದು ಗೌರವ ಇದೆ ಕರ್ನಾಟಕದ ರಾಜಕಾರಣಕ್ಕೆ. ಇಂಥ ಕೆಟ್ಟ ರಾಜಕಾರಣಕ್ಕೆ ಕರ್ನಾಟಕ ಸಾಕ್ಷಿ ಆಗಬಾರ್ದು, ಇದಕ್ಕೆ ನಾಂದಿ ಆಗಬಾರ್ದು. ಇದಕ್ಕೆ ಕಡಿವಾಣಗಳ ಸ್ವಯಂ ಪ್ರೇರಿತರಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳು ಇಂಥ ಕೀರ್ತಿಸಿ ಆಡಬೇಕು. ಇದು ಒಳ್ಳೆಯದು. ಇದು ಇವತ್ತಿನ ಸಂಚಿಕೆಯಲ್ಲಿ. ಇನ್ನೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.